ಎಲ್ರಿಗೂ ನಮಸ್ಕಾರ ನೋಡ್ಬೋದು ಇವತ್ತು ಈ ಕಾಲನಿ ಆಲ್ಮೋಸ್ಟ್ ಫುಲ್ ಆಗೋಗಿದೆ ಅಂಡ್ ಎರಡು ಸರಿ ನಾವು ಇದನ್ನು ಕೂಡ ಹನಿನೂ ಕೂಡ ತೆಗೆದಿದ್ದೀವಿ ಸೂಪರ್ ಚೇಂಬರಿಂದ ನಮಗೆ ಯಾರೋ ಒಬ್ಬರು ಕ್ಲೈಂಟು ಬಾಕ್ಸಸ್ ಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಈ ಕಾಲನಿನ ಡಿವೈಡ್ ಮಾಡ್ತಾ ಇದ್ದೀವಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಇಷ್ಟೊಂದು ಬಾಕ್ಸಸ್ ಇದ್ರೂ ಕೂಡ ಇದನ್ನೇ ಯಾಕೆ ಚೂಸ್ ಮಾಡಿದ್ದೀನಿ ಅಂತಂದರೆ ನೀವು ನೋಡ್ಬೋದು ಈ ಕಾಲೋನಿ ಈಗ ಡಿವಿಷನ್ಗೆ ಬಂದಿದೆ ಆ್ಯಂಡ್ ಡಿವಿಷನ್ಗೆ ಬರೋ ಟೈಮಲ್ಲಿ ಟಿಪಿಕಲಿ ತುಂಬ ಮೇಲ್ ಬೀಸ್ ಕಾಣಿಸ್ಕೊಳ್ತವೆ ನಮಗೆ ನೀವು ನೋಡಿದ್ರೆ ನೋಡಿ ಇಲ್ಲಿ ಈ ಬಿ ಏನು ಕಾಣಿಸ್ತಾ ಇದೆ ಇಲ್ಲಿ ಇದೇನು ಕಾಣಿಸ್ತಾ ಇದೆ ಬ್ಲ್ಯಾಕ್ ಕಲರು ಇದು ಮೇಲ್ ಬಿ ಇದನ್ನು ಡ್ರೋನ್ ಅಂತ ಕರಿತೀವಿ ಹಾಗೆ ನಾನು ಈ ಕಾಲೋನಿ ಅಬ್ಸರ್ವ್ ಮಾಡ್ತಾ ಹೋದರೆ ಸುಮಾರು ಡ್ರೋನ್ಸ್ ಕಾಣಿಸ್ತವೆ ನನಗೆ ಒಳಗಿಂದ ಇನ್ನೂ ಒಂದು ಡಿಸ್ಟರ್ಬ್ ಮಾಡ್ತೀನಿ ಮೇಲೆ ಬರುತ್ತೆ ಇದು ನೋಡಿ ಇದು ಇದು ಕೂಡ ಡ್ರೋನ್ ಇದು ಈ ಬ್ಲ್ಯಾಕ್ ಕಲರ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಬಿ ಡ್ರೋನು ಸೊ ಈಗ ಇಂಥ ಟೈಮಲ್ಲಿ ಈ ಕಾಲೋನಿನ ನಾನು ಡಿವೈಡ್ ಮಾಡಿದೆ ಹಾಗೆ ಬಿಟ್ಬಿಟ್ರೆ ಅದು ಕ್ವೀನ್ ಸೆಲ್ನ ರೆಡಿ ಮಾಡಿಕೊಂಡು ಕ್ವೀನೇ ಗ್ಲೇ ಮಾಡಿ ಇನ್ನೊಂದು ಕ್ವೀನ್ ಜನ್ರೇಟ್ ಮಾಡಿಕೊಂಡು ಕಾಲೋನಿ ಆದಷ್ಟಕ್ಕದೇ ಡಿವೈಡ್ ಆಗಿ ಮೈಗ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಇಮಿಡಿಯೇಟಾಗಿ ನಾನು ಕ್ಲೈಂಟ್ಸ್ ಬೇಕು ಅಂತ ನಮಗೆ ಬೇಕಾಗಿರ್ತಕ್ಕಂಥ ರೈತರು ಪಾಲಿನೇಷನ್ ಪರ್ಪಸ್ ಇರ್ಬೋದು ಇಲ್ಲ ಹನಿ ಪರ್ಪಸ್ ಇರ್ಬೋದು ಬಾಕ್ಸಸ್ ಕೇಳಿದಾಗ ಈ ರೀತಿಯಾದಂಥ ಬಾಕ್ಸಸ್ನ ಐಡೆಂಟಿಫೈ ಮಾಡಿ ಡಿವೈಡ್ ಮಾಡಿ ಕೊಡ್ತೀನಿ ಅವರಿಗೆ ಸೊ ಇವತ್ತು ಹೇಗೆ ನಾವು ಬಾಕ್ಸ್ನ ಡಿವೈಡ್ ಮಾಡ್ತೀವಿ ಅಂತಕ್ಕಂಥದ್ದು ಈ ವಿಡಿಯೋಲಿ ನೋಡ್ಬೋದು ನೀವು ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವಾಗಲೂ ನಾವು ಫ್ಲೇಮ್ ಹಾಕ್ಕೋಬೇಕಾಗತ್ತೆ ಈ ಫ್ಲೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಬೀಜ್ನ ನಾವು ಡೈರೆಕ್ಟಾಗಿ ಡಿಸ್ಟರ್ಬ್ ಮಾಡಿದಾಗ ಸ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತವೆ ಈ ಫ್ಲೇಮ್ ಇತ್ತು ಅಂತಂದಾಗ ಈ ಫ್ಲೇಮ್ಗೆ ಸ್ವಲ್ಪ ಸ್ಟಿಂಗಿಂಗ್ ಅವಾಯ್ಡ್ ಆಗುತ್ತೆ ನಮಗೆ ಹಾಗಾಗಿ ಫ್ಲೇಮ್ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ಫ್ಲೇಮ್ಗೆ ನೀವು ಮಾಡಬೇಕಾಗಿರೋದು ಸ್ವಲ್ಪ ಈ ಥರ ತೆಂಗಿನ ನಾರನ್ನ ಬರ್ನ್ ಮಾಡಿ ಸೊ ಈಗ ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ನಾನು ಏನು ಮಾಡ್ತೀನಿ ಒಳಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಆ ಏರ್ ಪ್ರೆಷರ್ ಇಲ್ಲಿಂದ ಕೊಟ್ಟರೆ ಸರಿಯಾಗಿ ಹೊತ್ತದಂಗಿಲ್ಲ ಅದು ಲೆಟ್ ಮೀ ಟ್ರೈ ಇಟ್ ಔಟ್ ಒನ್ ಸೆಕೆಂಡ್ ಈಗ ನೀವು ನೋಡಿದ್ರೆ ಫ್ಲೇಮ್ ರಿಲೀಸ್ ಆಗುತ್ತೆ ಇದರಲ್ಲಿ ಈ ರೀತಿ ರೆಡಿ ಮಾಡಿಕೊಂಡ್ಮೇಲೆ ಸ್ವಲ್ಪ ಮೇಲ್ಗಡೆ ಈ ಫ್ಲೇಮ್ ಕೊಟ್ಟರೆ ನೋಡಿ ಅಲ್ಲಿರ್ತಕ್ಕಂಥ ಬೀಜ ಎಲ್ಲ ನೀಟಾಗಿ ಒಳಗೆ ಹೋಗ್ಬಿಡ್ತಾರೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಫ್ಲೇಮ್ ಕೊಡ್ತಾ ಹೋದರೆ ನಾನು ಬೀಜ ಎಲ್ಲ ಸ್ವಲ್ಪ ಪ್ಯಾನಿಕ್ ಆಗಿ ಮೇಲೆ ಇರ್ತಕ್ಕಂಥ ಎಲ್ಲ ಬೀಸು ಕೂಡ ಒಳಗೆ ಹೋಗ್ತವೆ ಆ್ಯಂಡ್ ನಾವು ಅದನ್ನು ಆಪರೇಟ್ ಮಾಡಲಿಕ್ಕೆ ಶುರು ಮಾಡಿದ್ರೂ ಕೂಡ ಸ್ಟಿಂಗ್ ಮಾಡಲ್ಲ ಆ ಮೂಮೆಂಟಲ್ಲಿ ಸ್ವಲ್ಪ ಅಗ್ರೆಷನ್ ಕಡಿಮೆ ಆಗಿ ಸೈಲೆಂಟ್ ಸ್ಟೇಜಿಗೆ ಹೋಗಿರ್ತವೆ ಸೊ ನಾವು ಆಪರೇಟ್ ಮಾಡಲಿಕ್ಕಿಂತ ಮೊದಲು ಯಾವಾಗಲೂ ಈ ರೀತಿ ಸ್ವಲ್ಪ ಹೊಗೆ ತೋರಿಸಿ ಈ ಹ್ಯಾಂಡ್ಲರಲ್ಲಿ ಆಮೇಲೆ ಆಪರೇಟ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಸ್ಟಿಂಗ್ಸ್ನ ಅವಾಯ್ಡ್ ಮಾಡ್ಬೋದು ಎಲ್ಲ ಬೀಜು ಎದ್ದು ಅವಾಯ್ಡ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತವೆ ಸೊ ಈ ರೀತಿ ಸ್ವಲ್ಪ ಫ್ಲೇಮ್ ಕೊಟ್ಟಿದ್ದು ಆದಮೇಲೆ ಈಗ ಈ ಬ್ಲೇಡಿನ ನಾನು ಏನು ಮಾಡ್ತಾ ಇದ್ದೀನಿ ನೀಟಾಗಿ ಕೂನ್ನ ಬಿಡಿಸ್ಕೊತೀನಿ ಯಾಕೆ ಅಂದರೆ
ಈ ಸೀಸನ್ ಅಲ್ಲಿ ತುಂಬಾನೇ ಹನಿ ಶೇಖರಣೆ ಮಾಡ್ತವೆ, ತುಂಬಾ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಿಟ್ಟಿರ್ತವೆ ಫ್ರೇಮ್ಸ್ ನೆಲ್ಲಾನು. ಹಾಗಾಗಿ ನೀಟಾಗಿ ನಾನು ಇದನ್ನು ಬಿಡಿಸ್ಕೋಬೇಕಾಗತ್ತೆ ಫಸ್ಟ್. ಸೊ ಲೆಟ್ ಮಿ ಗೋ ವಿತ್ ದಿಸ್ ಫ್ರೇಮ್ ಫಸ್ಟ್. ಅಂಡ್ ಈ ಕುಮ್ನ ಲಿಫ್ಟ್ ಮಾಡೋಕ್ಕಿಂತ ಮೊದಲು ನಮಗೆ ಈ ಹ್ಯಾಟ್ ಬರುತ್ತೆ, ಇದನ್ನ ಹಾಕೊಳ್ಳೋದ್ರಿಂದ ಜನರಲಿ ಫೇಸ್ಗೆ ಸ್ಟಿಂಗ್ಸ್ ಅವಾಯ್ಡ್ ಆಗ್ತವೆ. ಆ ಬೀಜ ಅಗ್ರೆಸಿವ್ ಆಗಿ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಸ್ಟಿಂಗ್ ಮಾಡ್ದಂಗೆ ಅವಾಯ್ಡ್ ಮಾಡ್ಕೋಬಹುದು ಇದನ್ನ. ಸೊ ದಟ್ ಎಫೆಕ್ಟ್ ಇರಲ್ಲ ನಮಗೆ. ಸೊ ಈ ಪರ್ಟಿಕ್ಯುಲರ್ ಫ್ರೇಮ್ ನ ಹೊರಗೆ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ನೀಟಾಗೆ ಫುಲ್ ಆಗಿ ಹನಿ ಶೇಖರಣೆ ಮಾಡಿಟ್ಟಿದೆ ಎಲ್ಲಾ ಕಡೆ ಕೂಡ. ಸ್ವಲ್ಪ ಹತ್ರ ತಂದು ತೋರಿಸ್ತೀನಿ. ಅಂಡ್ ಈ ಬಾಕ್ಸ್ ನ ನೋಡಿದಾಗ ಕೆಳಗಡೆ ಒಂದಷ್ಟು ಮೊಟ್ಟೆ ಮರಿಗಳನ್ನು ಮಾಡಿದೆ. ನೀವು ಕೆಳಗಡೆ ಏನ್ ನೋಡ್ಬೋದು ಇಲ್ಲಿ ಇದೆಲ್ಲನೂ ಮೊಟ್ಟೆ ಮರಿ. ಕೆಳಗಿನ ಪೋರ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಇದು ಪೂರ್ತಿ ಇದು ಮೊಟ್ಟೆ ಮರಿ ಆ್ಯಕ್ಚುಲಿ. ಇದು ಇದೇನು ಕಾಣಿಸ್ತಾ ಇದೆಯಲ್ವ, ಇದು ಪೂರ್ತಿ ಮೊಟ್ಟೆ ಮರಿ. ಇದು ಈ ಮೇಲ್ಗಡೆ ಪೋರ್ಷನ್ ಇರ್ತಕ್ಕಂಥದ್ದು ಮಾತ್ರ ಹನಿ ಶೇಖರಣೆ ಮಾಡಿಟ್ಟಿದೆ. ಆ್ಯಂಡ್ ಒಂದೊಂದು ಸೆಲ್ ಮಾತ್ರ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲೊಂದು ಬಲ್ಜಾಗೆ ಹೊರಗೆ ಬಂದಿದೆ. ಇದು ಡ್ರೋನ್, ಇದು ಮೇಲ್ ಬಿ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಬಲ್ಜಸ್ ಕಾಣಿಸ್ತಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಮೇಲ್ ಬಿ ಆಗುತ್ತೆ. ಸೊ ಈ ರೀತಿ ನಾವು ಫ್ರೇಮ್ನ ಡಿವಿಷನ್ಗೆ ತೊಗೊಳ್ಬೇಕಾದ್ರೆ ಕಾಂಬಿನೇಷನ್ ಇರಬೇಕು. ಅದರಲ್ಲಿ ವರ್ಕರ್ ಬೀಸು ಜನರೇಟ್ ಆಗಬೇಕು, ಡ್ರೋನ್ಸು ಜನರೇಟ್ ಆಗಬೇಕು, ಕ್ವೀನ್ ಬೀನ ಆಟೋಮೆಟಿಕ್ಕಾಗಿ ಅವೇ ಜನರೇಟ್ ಮಾಡ್ಕೊತವೆ. ಸೊ ಈಗ ನಾನೇನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಫ್ರೇಮ್ನ ಸೆಲೆಕ್ಟ್ ಮಾಡಿ ಈ ಬಾಕ್ಸಿಗೆ ತೊಗೊಂಡಿದ್ದೀನಿ. ಇಲ್ಲೊಂದು ಸಪ್ರೇಟ್ ಬಾಕ್ಸು ಡಿವಿಷನ್ಗೆ ಇಟ್ಕೊಂಡಿದ್ದೀನಿ, ಈ ಬಾಕ್ಸಿಗೆ ತೊಗೊಳ್ತೀನಿ. ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಸಡನ್ ಶೇಕ್ ಮಾಡಬಾರ್ದು ಈ ರೀತಿ ಫ್ರೇಮ್ನ. ಬೀಜ್ ಬಂದು ನಿಮ್ಮ ಕೈ ಮೇಲೆ ಎಲ್ಲ ಓಡಾಡಿದ್ರು ಕುಟ್ಕೊಂಡ್ರು ಅವೇನು ಮಾಡಲ್ಲ, ಬಟ್ ನೀವು ಪ್ಯಾನಿಕ್ ಮಾಡಬಾರ್ದು. ಪ್ಯಾನಿಕ್ ಮಾಡಿದ್ರೆ ಸ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇದರಲ್ಲಿ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಲ್ಲೂ ಕೂಡ ನನಗೆ ಕ್ವೀನ್ ಬೀ ಕಾಣಿಸ್ತಾ ಇಲ್ಲ. ನೋಡೋಣ ಕ್ವೀನ್ ಬಿ ಏನಾದರೂ ಇದ್ರೆ ಲೆಟ್ಸ್ ಟ್ರೈ ಟು ಐಡೆಂಟಿಫೈ ಕ್ವೀನ್ ಬಿ. ಕ್ವೀನ್ ಬಿನು ತೋರಿಸ್ತೀನಿ ನಾನು ನಿಮಗೆ. ಎಲ್ಲೂ ಕೂಡ ಕ್ವೀನ್ ಬಿ ಇಲ್ಲ, ಬಟ್ ಮೆಜಾರಿಟಿ ಡ್ರೋನ್ಸು ಇದ್ದಾವೆ, ವರ್ಕರ್ ಬೀಸು ಇದ್ದಾವೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಫ್ರೇಮ್ನ ನಾನು ಸೆಲೆಕ್ಟ್ ಮಾಡಿ ಇದಕ್ಕೆ ತಗೊಳ್ತಾ ಇದ್ದೀನಿ. ನೀವು ಇಡಬೇಕಾದ್ರೆ ಫ್ರೇಮ್ನ ತುಂಬ ಸೂಕ್ಷ್ಮವಾಗಿ ನೀಟಾಗಿಡಬೇಕು, ಆ ಬೀಜು ಆ ಫ್ರೇಮ್ ಕೆಳಗೆ ಸಿಕ್ಕಿ ಕ್ರಶ್ ಆಗಬಾರ್ದು. ಕ್ರಶ್ ಆಗಿದ ತಕ್ಷಣ ಅದೇನಾಗುತ್ತೆ ಅಂದರೆ ವೈಬ್ರೇಷನ್ಸಲ್ಲಿ ಅವು ಕಮ್ಯುನಿಕೇಟ್ ಮಾಡ್ಕೊಳ್ತವೆ. ಅದು ಕಮ್ಯುನಿಕೇಟ್ ಮಾಡಿದಾಗ ಎಲ್ಲ ಬೀಜು ಅಗ್ರೆಸಿವ್ ಆಗಿ ಸ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತವೆ. ಸೊ ಒಂದು ಫ್ರೇಮ್ನ ಶಿಫ್ಟ್ ಮಾಡ್ಕೊಂಡಿದ್ದೀವಿ ನಾನು ಆಲ್ರೆಡಿ ಈ ಪರ್ಟಿಕ್ಯುಲರ್ ಬಾಕ್ಸಿಗೆ. ನೆಕ್ಸ್ಟ್ ಇದು ಹ್ಯಾಂಡಲ್ ಮಾಡ್ಲಿಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಫ್ಲೇಮ್ ಕೊಡ್ತೀನಿ ನಾನು, ಬಿಕಾಸ್ ಮತ್ತೆ ಎಲ್ಲ ಮೇಲೆ ಬಂದಿದ್ದಾವೆ. ಸೊ ಈ ಫ್ಲೇಮ್ ಕೊಟ್ಟಿದ ಕೂಡಲೇ ಎಲ್ಲಾನು ಒಳಗೆ ಹೋಗ್ಬಿಡ್ತವೆ, ಐದರ್ ಹೊರಗೆ ಹೋಗ್ಬಿಡ್ತವೆ. ಬಟ್ ನಮ್ಗೆ ಇದು ಅಡ್ವಾಂಟೇಜ್ ಏನು ಅಂದ್ರೆ ಫ್ಲೇಮ್ ಕೊಡೋದ್ರಿಂದ ಸ್ಟಿಂಗ್ಸ್ ಅವಾಯ್ಡ್ ಆಗುತ್ತೆ, ಸ್ಟಿಂಗ್ ಮಾಡಲ್ಲ ಬೀಸ್. ಸೊ ಈಗ ಇನ್ನೂ ಒಂದು ಫ್ರೇಮ್ನ ಹೊರಗೆ ತಗೊಂತೀನಿ ನಾನು. ಈ ಫ್ರೇಮ್ ಅಂತೂ ಹೆವಿಯಾಗಿ ಕಟ್ಟಿದೆ ನೋಡ್ಬೋದು. ಐ ಥಿಂಕ್ ಕರೆಕ್ಟಾಗಿ ಹಾರ್ವೆಸ್ಟ್ ಮಾಡಿದ್ರೆ ಇದೊಂದೇ ಫ್ರೇಮಲ್ಲಿ ನಮಗೆ ಹೇಗಿಲ್ಲ ಅಂತಂದ್ರೆ ಸುಮಾರು ಅರ್ಧ ಕೆ ಜಿ ಹನಿ ಅಷ್ಟು ಸಿಗತ್ತೆ. ನೀವು ನೋಡ್ಬೋದು ಈ ಪೋರ್ಷನ್ ಪೂರ್ತಿ ಇಟ್ ಈಸ್ ಫಿಲ್ಡ್ ವಿತ್ ಹನಿ. ಈ ಪೋರ್ಷನ್ ಮಾತ್ರನೇ ನಮ್ಗೆ ಸುಮಾರು ಈಸಿಯಾಗಿ 500 ಗ್ರಾಮ್ಸ್ ಆಫ್ ಹನಿ ಈಸಿಯಾಗಿ ಹಾರ್ವೆಸ್ಟ್ ಮಾಡ್ಕೋಬೋದು ಹಾರ್ವೆಸ್ಟ್ ಮಾಡಿದ್ರೆ. ಇದು ನೋಡಿ, ಇದು ಪೂರ್ತಿ ಹನಿನೇ ಇದೆ ಆ್ಯಕ್ಚುಲಿ. ನೀವು ಏನು ಈ ಪೋರ್ಷನಲ್ಲಿ ನೋಡ್ತಾ ಇದ್ದೀರಾ, ಇದು ಪೂರ್ತಿ ಹನಿ ಇದೆ ಆ್ಯಕ್ಚುಲಿ. ಈ ಪೋರ್ಷನ್ ಏನು ಕಾಣಿಸ್ತಾ ಇದೆ ನಿಮಗೆ, ಈ ಫ್ರಂಟ್ ಪೋರ್ಷನ್ ಪೂರ್ತಿ ಇದು ಕಂಪ್ಲೀಟ್ ಹನಿ. ಇದು ಮತ್ತೆ ಮೊಟ್ಟೆ ಮರಿ ಆ್ಯಂಡ್ ಲಾರ್ವಾ ಅಂತ ನಾವೇನು ಕರಿತೀವಿ. ವೈಟ್ ಕಲರು ಸಣ್ಣದಾಗಿ ಕಾಣುತ್ತೆ ನಿಮಗೆ ಒಳಗಡೆ ನೋಡಿದ್ರೆ. ಇಲ್ಲಿ
ಇಲ್ಲಿ ನೋಡಿ, ಇಲ್ಲಿ ಈ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ವೈಟ್ ಕಲರು ಸಣ್ಣದಾಗಿ ಕಾಣ್ತಾ ಇದೆ. ಸೊ ಇದು ಲಾರ್ವಾ. ಇದು ಈ ಸ್ಟೇಜಲ್ಲಿ ಇದ್ದಾಗ ಅದಕ್ಕೆ ಬೇಕಾಗಿರೋ ರಾಯಲ್ ಜೆಲ್ಲಿ ಎಲ್ಲ ಅಲ್ಲಿ ಶೇಖರಣೆ ಮಾಡಿಬಿಟ್ಟು ಅದನ್ನು ಸೀಲ್ ಮಾಡಿಬಿಡ್ತವೆ ಬೀಸು. ಅದಾದಮೇಲೆ ಅದು ಮರಿಯಾಗಿ ಹೊರಗೆ ಜನ್ರೇಟ್ ಆಗಿ ಬರೋದು. ಇದೊಂದು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹನಿ ಯಾವ ರೀತಿ ಇರತ್ತಂತ ನೋಡಿ. ಇದು ಪೂರ್ತಿ ಹನಿ ಇದೆ ಆ್ಯಕ್ಚುಲಿ. ಇದನ್ನು ಪೂರ್ತಿ ನಾವು ಶೇಖರಣೆ ಮಾಡಿ ತಗೋಬೋದು. ನನ್ನ ಅನಾಲಿಸಿಸ್ ಪ್ರಕಾರ, ನಾನು ರೆಗ್ಯುಲರಾಗಿ ತೆಗಿತಾ ಇರ್ತೀನಲ್ವ, ಅದರ ಪ್ರಕಾರ ಇದು ಒಂದು ಫ್ರೇಮಿಂದ ಮಾತ್ರ ಸುಮಾರು 400 to 500 ಗ್ರಾಮ್ಸ್ ಅಷ್ಟು ಹನಿನ ಈಸಿಯಾಗಿ ತೊಗೋಬೋದು ನಾವೀಗ. ಸೊ ಈ ಫ್ರೇಮ್ನ ಕೂಡ ತೆಗೆದು ನಾನು ಇದಕ್ಕೆ ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಈ ರೀತಿ ಕೈ ಮೇಲೆಲ್ಲ ಓಡಾಡ್ತವೆ ಬೀಸು. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆಗದೆ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರೆ ಅವು ಸ್ಟಿಂಗ್ ಮಾಡಲ್ಲ. ನೀವು ಪ್ಯಾನಿಕ್ ಆಗಿ ಸಡನ್ನಾಗಿ ಉದುರಿಸೋದು, ತಪ್ಪಿಸ್ಕೊಳ್ಳೋದು, ಅದು ಸ್ಟಿಂಗ್ ಮಾಡುತ್ತೆ ಅಂತ ಭಯದಿಂದ ಇದು ಮಾಡಿ ಡಿಸ್ಟರ್ಬ್ ಮಾಡೋದು ಮಾಡಿದ್ರೆ ಈಸಿಯಾಗಿ ಸ್ಟಿಂಗ್ ಮಾಡಿಬಿಡ್ತಾರೆ. ನೋಡಿ ಆ ಫ್ರೇಮ್ಸ್ ಹತ್ರ ಇದ್ದಾಗ ಇಡಬೇಕಾದ್ರೆ ಕ್ರಶ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಹಂಗೆ ಗಾಳಿ ಕೊಟ್ಟರೆ ಸೈಡ್ಗೆ ಹೋಗ್ಬಿಡ್ತಾವೆ. ಹಾಂ, ನೀವು ನೋಡಿ ಈ ಕೈಯಲ್ಲಿ ಏನು ಕಾಣಿಸ್ತಾ ಇದೆಯಲ್ವ ಈಗ, ದಿಸ್ ಇಸ್ ಕಾಲ್ಡ್ ಡ್ರೋನ್. ಇದು ಮೇಲ್ ಬಿ. ಇದು ನಾವು ಯಾವಾಗಲೂ ಅಷ್ಟೇ ಕಾಲೋನಿ ಡಿವೈಡ್ ಮಾಡ್ಬೇಕಾದ್ರೆ ಡ್ರೋನ್ಸ್ ಇರಬೇಕು, ಬಿಕಾಸ್ ಕ್ವೀನ್ ಬಿ ಜನರೇಟ್ ಆದಮೇಲೆ ಮೇಟಿಂಗ್ ಪರ್ಪಸ್ಗೆ ನಮ್ಗೆ ಡ್ರೋನ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಇವೆಲ್ಲನೂ ವರ್ಕರ್ ಬೀಸ್. ಈ ಕೈಯಲ್ಲಿ ಏನು ಕಾಣಿಸ್ತಿದೆ, ಆಲ್ ದೀಸ್ ಆರ್ ವರ್ಕರ್ ಬೀಸ್. ಈ ಫ್ರೇಮ್ಗಂತೂ ಹೆವಿಯಾಗಿ ಕಟ್ಟಿದೆ ಹನಿನ. ಐ ಜಸ್ಟ್ ಟ್ರೈ ಟು ಓಪನ್ ದಿಸ್ ಆಸ್ ವೆಲ್. ಸಿನ್ಸ್ ದಿಸ್ ಇಸ್ ಅ ಸೈಡ್ ಫ್ರೇಮ್, ಫುಲ್ ನೀಟಾಗಿ ಸೀಲ್ ಮಾಡ್ಕೊಂಡ್ಬಿಟ್ಟಿದೆ ನೋಡ್ಬೋದು. ಇದರಲ್ಲೂ ಮತ್ತೆ ಕಂಪ್ಲೀಟ್ ಆಗಿ ಡ್ರೋನ್ಸ್ ಇದ್ದಾವೆ, ಬೀಸು ಇದ್ದಾವೆ. ಸೊ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ಡ್ರೋನ್ಸು ವರ್ಕರ್ ಬೀಸು ಎರಡೂ ಇರ್ತಕ್ಕಂಥ ಕಾಂಬಿನೇಷನ್ನ ತೆಗೆದು ಬಾಕ್ಸಿಗೆ ಹಾಕ್ತೀವಿ. ಸೊ ನಾನೀಗ ಏನು ಮಾಡಿದ್ದೀನಿ, ಈ ಬಾಕ್ಸಿಗೆ ಮೂರು ಫ್ರೇಮ್ಸ್ನ ಡಿವೈಡ್ ಮಾಡಿ ಹಾಕಿದ್ದೀನಿ. ಇನ್ನೇನು ಮಾಡ್ತೀನಿ, ಉಳಿದಿದ್ದ ಫ್ರೇಮ್ಸ್ನ ಎಂಪ್ಟಿ ಫ್ರೇಮ್ಸ್ ಕೊಡ್ತೀನಿ. ಈ ಬಾಕ್ಸ್ ಆ್ಯಕ್ಚುಲಿ ದಿಸ್ ಇಸ್ ಅ 8 ಫ್ರೇಮ್ ಬಾಕ್ಸ್, ಬಟ್ ಟು ಸ್ಟಾರ್ಟ್ ವಿತ್ ನಾನು 8 ಫ್ರೇಮ್ ಕೊಡಲ್ಲ. ಫಸ್ಟ್ ಕಾಲೋನಿ ಸಸ್ಟೈನ್ ಮಾಡೋ ತನಕ ಬರೀ 3 ಫ್ರೇಮ್ ಕೊಡ್ತೀನಿ. ಈಗ ಈ ರೀತಿ ಡಿವೈಡ್ ಮಾಡಿದ್ಮೇಲೆ ನೆಕ್ಸ್ಟ್ 1 ವೀಕ್ ನಾವು ಇದನ್ನ ಕ್ಲೈಂಟಿಗೆ ಕೊಡಲ್ಲ, ನಮ್ಮ ಪ್ಲೇಸಲ್ಲೇ ಇಟ್ಕೊಂಡು ನಾವೇ ಮಾನಿಟರ್ ಮಾಡಿ ಬೀಸ್ನ ಸಸ್ಟೈನ್ ಮಾಡಿಸ್ತೀವಿ ಮೊದಲು ಬಾಕ್ಸಲ್ಲಿ. ಆ್ಯಂಡ್ ಈ 3 ಫ್ರೇಮ್ಸಲ್ಲಿ ಇರೋದು ಅಟ್ಲೀಸ್ಟ್ ಇನ್ನೊಂದು ಇಲ್ಲ 2 ಫ್ರೇಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು. ಇದು ಸ್ವಲ್ಪ ವರ್ಕ್ ಆಗ್ತಾ ಇದೆ, ರೆಗ್ಯುಲರ್ ಆಗಿ ಸಸ್ಟೈನ್ ಆಗಿದೆ ಇಲ್ಲಿ ಕಾಲೋನಿ ಅಂತಂದಮೇಲೆ ನಾವು ಕ್ಲೈಂಟ್ಸ್ಗೆ ಕೊಡ್ತೀವಿ ಇದನ್ನು. ಈಗ ಇದರಲ್ಲಿ ಆಲ್ರೆಡಿ ನಾವು 3 ಫ್ರೇಮ್ಸ್ ತೆಗೆದಿದ್ದೀವಿ, ಇದಕ್ಕೂ ಕೂಡ ನಾನು 3 ಫ್ರೇಮ್ಸ್ನ ಇನ್ಕ್ಲೂಡ್ ಮಾಡಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಕೊಡ್ತೀನಿ. ಇದು ನಿಮಗೆ ಸೂಪರ್ ಚೇಂಬರ್ ಕೊಡೋಂಥ ಫ್ರೇಮು. ನಾನೇನು ಮಾಡಿದ್ದೀನಿ ಅಂದರೆ ಕುಂಬ್ನ ಮೆಲ್ಟ್ ಮಾಡಿಬಿಟ್ಟು, ಅದೇ ಕಟ್ಟಿರ್ತಕ್ಕಂಥ ಕುಂಬ್ನ ಮೆಲ್ಟ್ ಮಾಡಿ ಎರಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಹೊಸದಾಗಿ ಟ್ರೈ ಮಾಡಿದ ಮೆಥಡು, ನನಗೆ ವರ್ಕೌಟ್ ಆಗಿದೆ. ಐ ಡೋಂಟ್ ನೋ ವೆದರ್ಸ್ ಅದರ್ಸ್ ಆರ್ ಡೂಯಿಂಗ್, ಬೇರೆಯವ್ರು ಮಾಡ್ತಿದ್ದಾರಾ ಇಲ್ಲೋ ಅಂತ ಗೊತ್ತಿಲ್ಲ. ಇದು ಈ ಥರ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಜನ್ರಲಿ ನಮಗೆ ಬ್ರೂಟ್ ಚೇಂಬರಿಂದ ಸೂಪರ್ ಚೇಂಬರ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಕುಂಬ್ನ ಕಟ್ಟಲ್ಲ ಬೀಸು, ಹಾಗೆಯೇ ಬರೀ ಬ್ರೂಟ್ ಚೇಂಬರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಇಟ್ಬಿಡ್ತಾರೆ. ಸೊ ನಾನೇನು ಮಾಡ್ತೀನಿ, ಎರಡು ಸೂಪರ್ ಚೇಂಬರ್ ಫ್ರೇಮ್ಸ್ನ ಕುಂಬ್ ಹಾಕಿ ಜಾಯಿಂಟ್ ಮಾಡಿಬಿಟ್ಟು ಈ ಫ್ರೇಮ್ನ ಇಡ್ತೀನಿ. ಈಗ ಇದಕ್ಕೆ ನೀಟಾಗಿ ಕುಂಬ್ ಕಟ್ಟಿದ್ದಾದಮೇಲೆ ಇದನ್ನು ಡಿವೈಡ್ ಮಾಡಿಬಿಟ್ಟು ಬ್ರೇಕ್ ಮಾಡಿ ಸೂಪರ್ ಚೇಂಬರ್ಗೆ ತಂದುಬಿಡ್ತೀನಿ. ಸೂಪರ್ ಚೇಂಬರ್ಗೆ ಆಟೋಮೆಟಿಕಲಿ ಯಾವಾಗ ಅದೇ ಕಟ್ಟಿರ್ತಕ್ಕಂಥ ಕುಂಬ ಹನಿ ಬಂದು ನಿಲ್ಲತ್ತೋ ಆಟೋಮೆಟಿಕ್ಕಾಗಿ ಉಳಿದಿದ್ದ ಫ್ರೇಮ್ಸ್ಗೆಲ್ಲನೂ ಅವೇ ರೆಡಿ ಮಾಡ್ಕೊಳ್ತವೆ. ಆ್ಯಂಡ್ ಇದು ಸುಮಾರು ಒಂದು ಅಷ್ಟು ಬಾಕ್ಸಸ್ಗೆ ಟ್ರೈ ಮಾಡಿದ್ದೀನಿ, ಇಟ್ ಹ್ಯಾಸ್ ವರ್ಕ್ ಔಟ್ ವೆರಿ ವೆಲ್ ಫಾರ್ ಮೀ. ನನಗೆ ಚೆನ್ನಾಗಿ ವರ್ಕ್ ಆಗಿದೆ, ಹಾಗಾಗಿ ಯಾವಾಗಲೂ ನಾನು ಸೂಪರ್ ಚೇಂಬರ್ಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದಾಗ ಈ ಮೆಥಡ್ನ ಫಾಲೋ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು 2 ಫ್ರೇಮ್ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದರೆ ಸೂಪರ್ ಚೇಂಬರ್ಗೆ 4 ಫ್ರೇಮ್ ಫಿಲ್ ಆಗುತ್ತೆ. ಈಗ ಈ 4 ಫ್ರೇಮ್ ಏನು ಮಾಡ್ತೀನಿ ಅಂದರೆ, ಒಂದು ಹನಿ ಫಿಲ್ ಆಗಿರ್ತಕ್ಕಂಥದ್ದು ಇಡ್ತೀನಿ, ಒಂದು ಖಾಲಿ ಇಡ್ತೀನಿ, ಮತ್ತೆ ಇನ್ನೊಂದು ಫಿಲ್ ಆಗಿರೋದು ಇಡ್ತೀನಿ, ಖಾಲಿ ಇಡ್ತೀನಿ. ಈ ರೀತಿ 8 ಫ್ರೇಮ್ಸ್ ಇರ್ಬೋದು ಸೂಪರ್ ಚೇಂಬರ್ಗೆ. ಈ 4 ಫಿಲ್ ಮಾಡಿ ಸೂಪರ್ ಚೇಂಬರ್ ತಂದು ಈ 4 ಎಂಪ್ಟಿ ಇಟ್ಟಾಗ ವಿತಿನ್ ಅ ವೀಕ್ ಆರ್ 8 ಡೇಸಲ್ಲಿ ಕಂಪ್ಲೀಟ್ 4 ಫ್ರೇಮ್ಸ್ನ ಕೂಡ ಫಿಲ್ ಮಾಡ್ಕೊಂಡ್ಬಿಡುತ್ತೆ.
ಈ 8 ಫ್ರೇಮ್ ಸೂಪರ್ ಚೇಂಬರ್ ಅಲ್ಲಿ ನಮಗೆ ಫಿಲ್ ಆಯಿತು ಅಂತಂದ್ರೆ 8 ಫ್ರೇಮ್ಸ್ ಇಂದ ನಾವು ಈಸಿಯಾಗಿ ಸುಮಾರು 1 ಕೆಜಿ ಇಂದ 1.5 ಕೆಜಿ ಅಷ್ಟು ಹನಿನ ಹಾರ್ವೆಸ್ಟ್ ಮಾಡ್ಕೋಬಹುದು ವಿಚ್ ವಿಲ್ ಹ್ಯಾಪನ್ ಜಸ್ಟ್ ಇನ್ 15-20 ಡೇಸ್ ನಿಮಗೆ ಅಲ್ಲಿ ಏನಾಗಿರಬೇಕು ಅಂತಂದ್ರೆ ವರ್ಕರ್ ಬಿ ಸ್ಟ್ರೆಂತು ಅಷ್ಟೇ ಇರುತ್ತೆ ಅದು ಎಷ್ಟು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡೋ ಅಂತ ಜೆನೆಟಿಕಲ್ ಲೈನ್ ಆಗಿರುತ್ತೆ ಅಷ್ಟು ಫಾಸ್ಟ್ ಆಗಿ ಕಟ್ಟುತ್ತೆ ಕೆಲವು ಬಾಕ್ಸಸ್ ಇರುತ್ತೆ ನೀವು 3-4 ತಿಂಗಳು ವೇಟ್ ಮಾಡಿದ್ರು ಕೂಡ ಬ್ರೂಡಿಂಗ್ ಚೇಂಬರ್ನೇ ಫಿಲ್ ಮಾಡಲ್ಲ ಹಾಗಾಗಿ ಆ ಲೈನೇಜ್ ನೀವು ಸೆಲೆಕ್ಟ್ ಮಾಡೋದು ಕೂಡ ತುಂಬ ಏನು ಚೂಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ದಟ್ಸ್ ಹೌ ಐ ಆಕ್ಚುಲಿ ಡು ನಾನು ಏನು ಮಾಡಿದ್ದೀನಿ ಸುಮಾರು ಒಂದಷ್ಟು ಬಾಕ್ಸಸ್ನ ಡಿಸ್ಟ್ರಾಯ್ ಮಾಡಿದ್ದೀನಿ ಬಿಕಾಸ್ ನನಗೆ 3-4 ಮಂತ್ಸ್ ವೇಟ್ ಮಾಡಿದ್ರು ಕೂಡ ಬ್ರೂಡ್ ಚೇಂಬರ್ ಫಿಲ್ ಮಾಡಿರಲಿಲ್ಲ ಅವರು ಹಾಗಾಗಿ ಅವ್ರು ತೆಗೆದು ಯಾವ ನನಗೆ ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತಾ ಇದೆ ಈಗ ಅದನ್ನು ಮಾತ್ರ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ ಇಲ್ಲಿ Not be able to place this. ಈ ಫ್ರೇಮ್ಗೆ ಸ್ಪೇಸ್ ಸಾಕಾಗಲ್ಲ ಸೊ ಐ ಜಸ್ಟ್ ರಿಮೂವ್ ದಿಸ್ ಪರ್ಟಿಕ್ಯುಲರ್ ಫ್ರೇಮ್ ಮೇ ಬಿ ಇದನ್ನು ತೆಗೆದುಬಿಟ್ಟು ನಾರ್ಮಲ್ ಫ್ರೇಮ್ ಹಾಕ್ಬಿಡ್ತೀನಿ ಇನ್ನೊಂದು ಐ ಪುಟ್ ಟು ದ ಅದರ್ ಬಾಕ್ಸ್ ದಿಸ್ ಇಸ್ ಆಲ್ಸೋ ನಾಟ್ ಸೂಟಬಲ್ ಈಗೇನು ಮಾಡ್ತೀನಿ ಇದನ್ನು ಕೂಡ ಎಲ್ಲ ಒಂದೇ ಕಡೆಗೆ ಹಾಕಿದೆ ಐ ವಿಲ್ ಮೂವ್ ದಿಸ್ ಫ್ರೇಮ್ ಅಸೈಡ್ ಯಾವ ಫ್ರೇಮ್ ಅಂದರೆ ಈ ಫ್ರೇಮ್ನ ಸೈಡಿಗೆ ತರ್ತೀನಿ ಸೈಡಿಗೆ ತಳ್ಳಿ ಇದೊಂದು ಫ್ರೇಮ್ನ ಸೆಂಟ್ರಿಗೆ ಕೊಡ್ತೀನಿ ಯಾಕಂದರೆ ಸೆಂಟ್ರಲ್ ಗ್ಯಾಪ್ ಇದ್ದಾಗ ಕ್ವೀನ್ ಬಿ ಆ ಕಡೆ ಈ ಕಡೆ ಓಡಾಡಿ ಅದನ್ನು ಫಿಲ್ ಮಾಡಬೇಕು ಅಂತ ವರ್ಕರ್ ಬೀಸು ತುಂಬ ಫಾಸ್ಟಾಗಿ ರೆಡಿ ಮಾಡ್ತಾರೆ ನೆಕ್ಸ್ಟ್ ಇದು ಫಿಲ್ ಆದಮೇಲೆ ಏನು ಮಾಡ್ತೀನಿ ಇದೆರಡು ಇನ್ನೊಂದು ವಾಪಸ್ ತಗೊಂಡು ಇದೆರಡು ಸೈಡಿಗೆ ತಳ್ಳಿ ಅದನ್ನು ರಿಪ್ಲೇಸ್ ಮಾಡ್ತೀನಿ ಸೊ ಫಾಸ್ಟಾಗಿ ಫಿಲ್ ಆಗ್ತಾ ಬರ್ತವೆ ಈ ಸೂಪರ್ ಚೇಂಬರ್ ಫ್ರೇಮ್ಸ್ ಫಿಲ್ ಆಗ್ತಾ ಇದ್ದಂಗೆ ಅದನ್ನು ತೆಗೆದು ಸೂಪರ್ ಚೇಂಬರ್ಗೆ ಹಾಕ್ಕೊಂಡು ಫುಲ್ ಫ್ರೇಮ್ಸ್ನ ಮತ್ತೆ ಇನ್ಕಲ್ಕೇಟ್ ಮಾಡ್ತೀನಿ ಆ್ಯಂಡ್ ನೀವು ಕಾಲೋನಿ ಸ್ಟ್ರೆಂತು ನೋಡ್ಬೋದು ತುಂಬ ಫುಲ್ಲಾಗಿದೆ ಇವನ್ ಸೂಪರ್ ಚೇಂಬರಲ್ಲೂ ಕೂಡ ಬೀಸ್ ಇದೆ ಇದರಲ್ಲಿ ರೆಗ್ಯುಲರ್ ವರ್ಕಿಂಗ್ ಇದೆ ಆ್ಯಕ್ಚುಲಿ ಇಂಥ ಎಫಿಷಿಯೆಂಟ್ ಬಾಕ್ಸಸ್ಸಿಂದಲೇ ನಾವು ಯಾವಾಗಲೂ ಕ್ಲೈಂಟ್ಸ್ಗೆ ಡಿವೈಡ್ ಮಾಡಿಕೊಡ್ಬೇಕು ಸೊ ದಿಸ್ ಡಿವಿಷನ್ ಇಸ್ ಡನ್ ಐ ಜಸ್ಟ್ ಕ್ಲೋಸ್ ಇಟ್ ಆಸ್ ಇಟ್ ಇಸ್ ವಿತೌಟ್ ಡಿಸ್ಟರ್ಬಿಂಗ್ ಇಟ್ ಈಗ ಈ ಕಾಲೋನಿನ ತೆಗೆದು ಐ ವಿಲ್ ಕೀಪ್ ಇಟ್ ಅಸೈಡ್ ಆ್ಯಂಡ್ ಇದಕ್ಕೆ ಅಂತ ಒಂದು ಕ್ವೀನ್ ಗೇಟ್ ಅಂತ ಕರೀತಾರೆ ಇದು ಕ್ವೀನ್ ಗೇಟ್ ಆದರೂ ಪರವಾಗಿಲ್ಲ ಅದರ್ವೈಸ್ ಆಲ್ಸೋ ಓಕೆ ಬಿಕಾಸ್ ನಾವು ಇದರಲ್ಲಿ ಯಾವುದು ಕ್ವೀನ್ ಇನ್ಕಲ್ಕೇಟ್ ಮಾಡಿಲ್ಲ ಈ ಸದ್ಯ ಕ್ವೀನ್ ಅದರಲ್ಲೇ ಇದೆ ಬಟ್ ಇದರಲ್ಲಿ ಕ್ವೀನ್ ಸೆಲ್ ಎಸ್ಟಾಬ್ಲಿಷ್ ಮಾಡ್ತೀವಿ ನಾವು ಬಟ್ ಕ್ವೀನ್ ಸೆಲ್ನ ನಾವು ಕೊಡ್ಲಿಕ್ಕಿಂತ ಮೊದಲು ಫಸ್ಟ್ ಕಾಲೋನಿನ ಸಸ್ಟೈನ್ ಮಾಡಿಸ್ಬೇಕು ಬೀಸ್ ಇಲ್ಲೇ ಇರೋ ಥರ ಹಾಗಾಗಿ ಏನು ಮಾಡ್ತೀವಿ ತುಂಬ ಫಾಸ್ಟಾಗಿ ಅವು ಓಡಾಡಲಿಕ್ಕೆ ಹೊರಗೆ ಒಳಗೆ ಹೋಗ್ಲಿಕ್ಕೆ ಆಗದೆ ಈ ಥರ ಒಂದು ಗೇಟ್ ಹಾಕ್ಬಿಡ್ತೀವಿ ಇಲ್ಲೇನಾಗುತ್ತೆ ನಾರ್ಮಲಾಗಿ ಅವು ಹೋಗಿ ಬರಲಿಕ್ಕೆ ಚಾನ್ಸ್ ಇಲ್ಲದೆ ಸಣ್ಣ ಸಣ್ಣ ಹೋಲ್ಸ್ ಇರೋದ್ರಿಂದ ಎಲ್ಲ ಒಂದೇ ಸರಿ ಒಟ್ಟಿಗೆ ಹೊರಗೆ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಹೋದರೂ ಕೂಡ ಮಿನಿಮಮ್ ಬೀಜ್ ಹೋಗ್ತವೆ ಮತ್ತು ವಾಪಸ್ ಅಲ್ಲಿಗೆ ಬರ್ತವೆ ಆ್ಯಂಡ್ ಇದು ಸ್ವಲ್ಪ ಮಟ್ಟಿಗೆ ರೆಸ್ಟ್ರಿಕ್ಟ್ ಮಾಡುತ್ತೆ ಆ ಬೀಜು ಹೊರಗೆ ಹೋಗೋದು ಬರೋದು ಸೊ ಇದನ್ನೇನು ಮಾಡ್ತೀನಿ ಅಂದರೆ ಇಲ್ಲಿ ಪ್ಲೇಸ್ ಮಾಡ್ತೀನಿ ಮುಂದುಗಡೆ ಆ ಕ್ವೀನ್ ಆ ಬೀಜು ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲನೂ ಆ ಪರ್ಟಿಕ್ಯುಲರ್ ಗೇಟ್ನ ಅಲ್ಲಿ ಪ್ಲೇಸ್ ಮಾಡಿ ನೀಟಾಗಿ ಅವು ಬೇರೆ ಎಲ್ಲೋ ಹೊರಗೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲದೆ ರೆಡಿ ಮಾಡಿ ಇದನ್ನು ವಿ ವಿಲ್ ಕ್ಲೋಸ್ ದಿಸ್ ಆಲ್ಸೋ ಈ ಪರ್ಟಿಕ್ಯುಲರ್ ಬಾಕ್ಸ್ನ ಕ್ಲೋಸ್ ಮಾಡಿಬಿಡ್ತೀವಿ ಈಗ ಕ್ಲೋಸ್ ಮಾಡೋದೇನೋ ಮಾಡಿದ್ದೀವಿ ಬಟ್ ಇದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಆಹಾರ ಬೇಕಾಗ್ತದೆ ಬಿಕಾಸ್ ಅದು ಫಾಸ್ಟಾಗಿ ಹೊರಗೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲನೂ ಆಗಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಈ ಪರ್ಟಿಕ್ಯುಲರ್ ಇದರಲ್ಲಿ ಬಿಕಾಸ್ ಇದನ್ನು ಇಟ್ಟು ಕ್ಲೋಸ್ ಮಾಡಿದ್ರೂ ಕೂಡ ಇದೇನು ಅಡ್ಡ ಆಗಲ್ಲ ಹಾಗಾಗಿ ಇಲ್ಲೇ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹನಿ ಕೊಟ್ಬಿಡ್ತೀವಿ
ಸೊ ಫೀಡಿಂಗ್ ಪರ್ಪಸ್ಗೆ ಅಂತಾನೆ ಸ್ವಲ್ಪ ಹನಿ ತೆಗೆದಿರ್ತೀನಿ ನಾನು ರೆಗ್ಯುಲರ್ ಆಗಿ ರೀತಿ ಕಾಲನೀಸ್ ಡಿವೈಡ್ ಮಾಡಿದಾಗ. ನಾವೇನ್ ಮಾಡ್ತೀವಿ ಈ ಹನಿನ ಕೆಲವರು ಶುಗರ್ ಸಿರಪ್ ಫೀಡ್ ಮಾಡ್ತಾರೆ, ಬಟ್ ದಿಸ್ ಇಸ್ ಮೋರ್ ಸಸ್ಟೈನೇಬಲ್ ರಾದರ್ ಶುಗರ್ ಸಿರಪ್. ಈ ತರ ಲೈಟ್ ಆಗಿ ಬೀಸ್ ಕೌಂಟ್ ಕಡಿಮೆ ಇರೋದ್ರಿಂದ ಒಂದಷ್ಟು ಒಂದಷ್ಟು ಹನಿನ ಅಲ್ಲೇ ಫೀಡ್ ಮಾಡಲಿಕ್ಕೆ ಕೊಟ್ಬಿಟ್ಟು ನಾವು ಅವುಗಳಿಗೆ ಈಗ ಕ್ಲೋಸ್ ಮಾಡಿದ್ರೆ ಇಲ್ಲಿಂದ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ಅಲ್ಲೇ ಫೀಡ್ ಮಾಡ್ಕೊಂಡಿರ್ತ ಬೀಜ ನಾನು ಈಗ ಆ ಚೇಂಬರ್ನ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಡೌಟ್ ಇರುತ್ತೆ ಸುಮಾರು ಜನಕ್ಕೆ, ಈ ರೀತಿ ನಾವು ಕಾಲೋನಿ ಡಿವೈಡ್ ಮಾಡಿದ್ಮೇಲೆ ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ದೂರ ಇಡಬೇಕು ಅಂತಾರೆ. ಎಸ್ ಇಡಬೇಕು, ಬಿಕಾಸ್ ಹೊರಗೆ ಏನಾದ್ರು ಬೀಜ ಹೋದರೆ ಬೈ ಕನ್ಫ್ಯೂಷನ್ ಅವು ಮತ್ತೆ ಆ ಕಾಲೋನಿಗೆ ವಾಪಸ್ ಹೋಯಿತು ಅಂತಂದರೆ ಅಲ್ಲಿ ಸಸ್ಟೈನ್ ಆಗ್ತವೆ, ಇಲ್ಲಿ ಖಾಲಿ ಆಗ್ತವೆ. ಬಟ್ ನನ್ನ ಎಕ್ಸ್ಪೆರಿಮೆಂಟೇಷನ್ಸಲ್ಲಿ ಸುಮಾರು ಸಲ ಇಲ್ಲಿ ನಾವು ಅವನ್ನ ಜಾಸ್ತಿ ಹೊರಗಡೆ ಹೋಗದೆ ಇಲ್ಲೇ ಚೆನ್ನಾಗಿ ಫೀಡಿಂಗ್ ಕೊಟ್ಟರೆ ಫಸ್ಟ್ 2-3 ಡೇಸ್ ನಾವು ಇಲ್ಲಿ ಫೀಡಿಂಗ್ ಕೊಡೋ ತನಕ ಜಾಸ್ತಿ ಹೊರಗೆ ಹೋಗಲ್ಲ ಅವು, ಇಲ್ಲಿ ಸಸ್ಟೈನ್ ಆಗ್ಬಿಡ್ತು, ಇಲ್ಲಿ ಎಸ್ಟಾಬ್ಲಿಷ್ ಆಗ್ಬಿಡ್ತು ಅಂತಂದರೆ ಪಕ್ಕದಲ್ಲೇ ಅದರ ಮದರ್ ಕಾಲೋನಿ ಇದ್ದರೂ ಕೂಡ ಅಲ್ಲಿಗೆ ಮೈಗ್ರೇಟ್ ಆಗಲ್ಲ ಅವರು, ಇಲ್ಲಿ ಸಸ್ಟೈನ್ ಆಗ್ತವೆ. ಬಟ್ ಈ ರೀತಿ ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿಂದ ಬಿಟ್ಟು ಹೋದರೂ ಕೂಡ ಈ ಬೀಸ್ ಸಸ್ಟೈನ್ ಆಗುತ್ತೆ, ಮದರ್ ಕಾಲೋನಿಗೆ ಹೋಗ್ತವೆ ನಿಮಗೆ ಲಾಸ್ ಆಫ್ ಕಾಲೋನಿ ಆಗಲ್ಲ, ಲಾಸ್ ಆಫ್ ಬೀಸ್ ಆಗಲ್ಲ. 1 ಕಿಲೋಮೀಟರ್ ದೂರ ಇಡೋದ್ರಿಂದ ಅವು ಮದರ್ ಕಾಲೋನಿಗೆ ವಾಪಸ್ ಬರಲ್ಲ, ಅಲ್ಲಿ ಲಾಸ್ ಆಯಿತು ಅಂತಂದರೆ ಆ ಬೀಸ್ ಪೂರ್ತಿ ಹೋಗುತ್ತೆ. ಸೊ ಇಲ್ಲಿ ಲಾಸ್ ಅನ್ನೋ ಚಾನ್ಸಸ್ ಇರಲ್ಲ, ಲಾಸ್ ಆದರೂ ಕೂಡ ಮದರ್ ಕಾಲೋನಿಯಲ್ಲಿ ಬೀಸ್ ಇರುತ್ತೆ ಮತ್ತೆ ಡಿವೈಡ್ ಮಾಡ್ತಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಟಿಪಿಕಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಡ್ತೀನಿ, ಒಂದು 5 ಮೀಟರ್ಸ್ 3 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಸಪ್ರೇಟ್ ಮಾಡಿ ಇಡ್ತೀನಿ. ಒಂದು ವೀಕ್ ಸಸ್ಟೈನ್ ಆಗಿಬಿಟ್ರೆ ಇದು ಸಪ್ರೇಟ್ ಕಾಲೋನಿಯಾಗಿ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಈಗ 2-3 ಡೇಸ್ ಬಿಟ್ಕೊಂಡು ಇದಕ್ಕೆ ನಾವೇನು ಮಾಡ್ತೀವಿ, ಸಸ್ಟೈನ್ ಆದಮೇಲೆ ಒಂದು ಕ್ವೀನ್ ಸೆಲ್ ರೆಡಿ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಕ್ವೀನ್ ಸೆಲ್ನ ಹೇಗೆ ರೆಡಿ ಮಾಡ್ತೀವಿ, ಆ ಕ್ವೀನ್ ಸೆಲ್ನ ಇಲ್ಲಿ ತಂದು ವಿತಿನ್ 20 ಡೇಸ್ ಹ್ಯಾಚ್ ಮಾಡಿ ಹೊಸ ಕ್ವೀನ್ ಇದರಲ್ಲಿ ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.